ಹಲೋ ಫ್ರೆಂಡ್ಸ್, ನಾನು ಭಾರತಿ, ಲರ್ನ್ ಲೈಕ್ ಎ ಚೈಲ್ಡ್ 1.com ನಿಂದ. ಸ್ನೇಹಿತರೆ, ಒಂದೋ ಎರಡೋ ಘಟಕಗಳನ್ನ ಗಣಿತದಲ್ಲಿ ಮುಗಿಸಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಈಗ ಮೊದಲನೆಯ ಫಾರ್ಮೇಟಿವ್ ಅಸೆಸ್ಮೆಂಟ್ ಮಾಡುವಂತಹ ಸಮಯ ನಮ್ಮೆಲ್ಲರಿಗೂ. ಸೊ ಫಾರ್ಮೇಟಿವ್ ಅಸೆಸ್ಮೆಂಟ್ಗೆ ಕ್ವಶನ್ ಪೇಪರ್ ಅನ್ನ ನಾನು ಮಾಡಿದ್ದೀನಿ. ಈ ಕ್ವಶನ್ ಪೇಪರ್ ಸ್ವಲ್ಪ ವಿಶೇಷವಾಗಿದೆ. ಏನಪ್ಪ ಈ ಕ್ವಶನ್ ಪೇಪರ್ ವಿಶೇಷತೆ ಅಂದ್ರೆ, ಇದು ಆನ್ಲೈನ್ ಕ್ವಶನ್ ಪೇಪರ್. ಸ್ನೇಹಿತರೆ, ಆನ್ಲೈನ್ ಕ್ವಶನ್ ಪೇಪರ್ ಹೇಗಿರುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಜೊತೆಗೆ ಇದನ್ನ ನೀವು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಹೇಗೆ ಆನ್ಲೈನ್ ಅಲ್ಲಿ ಕ್ವಶನ್ ಪೇಪರ್ ಅನ್ನ ನೀವೇ ರೆಡಿ ಮಾಡಬೇಕು ಅನ್ನೋದನ್ನ ಅತ್ಯಂತ ವಿವರವಾಗಿ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಶುರು ಮಾಡೋಣ. ಸ್ನೇಹಿತರೆ, ನೀವು ಗೂಗಲ್ ಸರ್ಚ್ ಅಲ್ಲಿ ಹೋಗಿ www.learnlikeachild1.blogspot.com ಅಂತ ಹೊಡೆದಾಗ ನಿಮ್ಗೆ ಭಾರತಿ ಮಣೂರ್ ಲರ್ನ್ ಲೈಕ್ ಎ ಚೈಲ್ಡ್ 1.blogspot.com ಅಂತ ಸಿಗುತ್ತೆ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನನ್ನ ವೆಬ್ಸೈಟ್ ಸಿಗುತ್ತೆ ಈ ರೀತಿ. ಸೊ ಮೊದಲೇ ಆರ್ಟಿಕಲ್ಲೇ ಫಸ್ಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಇನ್ ಕನ್ನಡ ಅಂತ ಇದೆ, ಅದ್ರ ಕೆಳಗಡೆ ಫಸ್ಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಇನ್ ಇಂಗ್ಲಿಷ್ ಅಂತ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವಿಲ್ಲಿ ವರ್ಕ್ ಮಾಡಬಹುದು. ನಾನು ನಿಮ್ಗೆ ಇವತ್ತು ಕನ್ನಡ ಕ್ವಶನ್ ಪೇಪರ್ ಅನ್ನ ಹೇಗೆ ಆನ್ಲೈನ್ ಅಲ್ಲಿ ಪ್ರಿಪೇರ್ ಮಾಡಿಕೊಂಡು ಉಪಯೋಗಿಸ್ಕೋಬೇಕು ಅನ್ನೋದನ್ನ ಹೇಳ್ತೀನಿ. ಸೊ ಮೊದಲು ನೀವು ಏನ್ ಮಾಡ್ತೀರಾ, ಇಲ್ಲಿ ಪಿಂಕ್ ಕಲರ್ ಅಲ್ಲಿ ಇರುವಂತ ರೆಡ್ ಎರೋನ ನೀವು ಕ್ಲಿಕ್ ಮಾಡ್ತೀರಾ. ಮಾಡದ್ಮೇಲೆ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇದು ಗೂಗಲ್ ಸ್ಪ್ರೆಡ್ಶೀಟ್ ಅಲ್ಲಿ ನಿಮ್ಗೆ ಕ್ವಶನ್ ಪೇಪರ್ ಬರುತ್ತೆ. ಈ ಕ್ವಶನ್ ಪೇಪರ್ ಅನ್ನ ನೀವೀಗ ಕ್ಲಿಕ್ ಮಾಡಿ, ಅಂದ್ರೆ ಸೆಲೆಕ್ಟ್ ಮಾಡಿ ನೀವೇ ತಯಾರು ಮಾಡಿಕೊಳ್ಳುವಂತಹ ಪ್ರೋಸೆಸ್. ಇದು ಒಂದು ಅತ್ಯಂತ ನಿಖರವಾದಂತಹ ಹಾಗೂ ಅತ್ಯಂತ ವೈಜ್ಞಾನಿಕವಾದಂತಹ ವಿಧಾನ. ಇದರಲ್ಲಿ ಪ್ರತಿಯೊಂದು ಕ್ವಶನ್ಗೆ ಆರಾರು ಆಪ್ಷನ್ಸ್ ಇದೆ ಸ್ನೇಹಿತರೆ. ಈ ಆರು ಆಪ್ಷನ್ಸ್ ಹೇಗಿದೆ ಅಂದ್ರೆ, ಯಾವ ಮಗುವಿಗೆ ಯಾವ ಲೆವೆಲ್ ಅಂದ್ರೆ ಯಾವ ಮಟ್ಟದ ಪ್ರಶ್ನೆ ಪತ್ರಿಕೆ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ತೀರಾ. ಈಗ ಉದಾಹರಣೆಗೆ ನೀವು ಎರಡು ತರಗತಿಗಳಿಗೆ ಪಾಠ ಮಾಡ್ತಾ ಇದ್ರಿ ಅಂದ್ರೆ, ಒಂದು ತರಗತಿಯಲ್ಲಿ ಅಬೋ ಎವರೇಜ್ ಮಕ್ಕಳು ಜಾಸ್ತಿ ಇದ್ದಾರೆ ಅನ್ಕೊಳ್ಳಿ, ಅವರಿಗೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಕೊಡ್ಬೇಕು. ಇನ್ನು ಕೆಲವು ಮಕ್ಕಳಿದ್ದಾರೆ ಅವರು ತುಂಬಾ ವೀಕ್ ಇದ್ದಾರೆ ಮ್ಯಾಥ್ಸ್ ಅಲ್ಲಿ, ಅವರಿಗೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಕಮ್ಮಿ ಮಾಡ್ಕೊಡೋಣ ಅಂತ ಏನಾರು ನಿಮ್ ಮನ್ಸಲ್ಲಿ ಇತ್ತು ಅಂತ ಹೇಳಿದ್ರೆ, ಆಗ ನೀವು ಈ ಕ್ವಶನ್ ಪೇಪರ್ ಅಲ್ಲಿ ಸೆಲೆಕ್ಟ್ ಮಾಡಿ ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಆರು ಪ್ರಶ್ನೆಗಳನ್ನ ಸೈಕಾಲಜಿಕಲಿ ಆ ಮಕ್ಕಳಿಗೆ ಸ್ವಲ್ಪ ಸುಲಭ ಅನ್ಸುವಂಥದ್ದು, ಸ್ವಲ್ಪ ಮಧ್ಯಮ ಅನ್ಸುವಂಥದ್ದು ಮತ್ತು ಸ್ವಲ್ಪ ಡಿಫಿಕಲ್ಟ್ ಅನ್ಸುವಂಥದ್ದು, ಮೂರು ಮನಸ್ಥಿತಿಗಳನ್ನ ಗಮನದಲ್ಲಿ ಇಟ್ಕೊಂಡು ಪ್ರಶ್ನೆ ಪತ್ರಿಕೆಗೆ ಪ್ರಶ್ನೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಒಟ್ಟು 9 ಪ್ರಶ್ನೆಗಳಿದಾವೆ. ಇದರಲ್ಲಿ 4 ಪ್ರಶ್ನೆಗಳಲ್ಲಿ 1 ಮಾರ್ಕಿನ ಪ್ರಶ್ನೆಗಳು 4, ಅದರಲ್ಲಿ 2 ಪ್ರಶ್ನೆಗಳು MCQ ಮತ್ತೆ 2 1 ಅಂಕದ ಪ್ರಶ್ನೆಗಳು. ಇಷ್ಟಾದ್ಮೇಲೆ 5ನೇ ಪ್ರಶ್ನೆ 1-2 ಅಂಕದ ಪ್ರಶ್ನೆ, 6 ಮತ್ತು 7 3 ಅಂಕದ ಪ್ರಶ್ನೆಗಳು, 8 ಮತ್ತು 9 4 ಅಂಕದ ಪ್ರಶ್ನೆಗಳು. ಇದರಲ್ಲಿ ನಿಮ್ಗೆ ವಿಶೇಷವಾಗಿ ಕಂಡು ಬರುವಂತದ್ದು ಏನು ಅಂದ್ರೆ ಕ್ವಶನ್ ನಂಬರ್ 6. ಈ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಯಲ್ಲಿ ತುಂಬಾ ಎಕ್ಸ್ಪೆಕ್ಟ್ ಮಾಡುವಂತಹ ಪ್ರಶ್ನೆಗಳನ್ನ ನಾನು ಇಲ್ಲಿ ಹಾಕಿದ್ದೀನಿ. ಡಿಫಿಕಲ್ಟಿ ಲೆವೆಲ್ ಲಿಟ್ಲ್ ಹೈ ಇದೆ, ನೋಡಿಕೊಂಡು ನಿಮ್ಮ ಮಕ್ಕಳಿಗೆ ಕೊಡಿ. ಮಕ್ಕಳಿಗೆ ಕೊಡೋಕ್ಕೂ ಮುಂಚೆ ಈ 4 ಪ್ರಶ್ನೆಗಳನ್ನ ನೀವು ವರ್ಕೌಟ್ ಮಾಡಿ ಅದರಲ್ಲಿ ಯಾವುದು ಸುಲಭ ಅನ್ಸುತ್ತೋ ಅದನ್ನ ನೀವು ನಿಮ್ಮ ಮಕ್ಕಳಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದನ್ನ ಬಿಟ್ರೆ ಇವಾಗ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಆನ್ಲೈನ್ ಅಲ್ಲಿ ಪ್ರಿಪೇರ್ ಮಾಡೋದು ಅಂತ ಹೇಳಿದ್ರೆ ಜಸ್ಟ್ ಈ ಸರ್ಕಲ್ ಮೇಲೆ ಕ್ಲಿಕ್ ಮಾಡಬೇಕು. ಸರ್ಕಲ್ ಮೇಲೆ ಯಾವ ಸರ್ಕಲ್ ಮೇಲೆ ಕ್ಲಿಕ್ ಮಾಡ್ತಿರೋ ಆ ಪ್ರಶ್ನೆ ನಿಮ್ಮ ಕ್ವಶನ್ ಪೇಪರ್ಗೆ ಸೆಲೆಕ್ಟ್ ಆಗುತ್ತೆ. ಬಟ್ ನಾನು ಇಲ್ಲಿ ಲಾಗಿನ್ ಆಗಿರೋದ್ರಿಂದ, ಜೊತೆಗೆ ಅಡ್ಮಿನ್ ಕೂಡ ಇರೋದ್ರಿಂದ, ನಾನು ನೀವು ಬಲಗಡೆ ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಐಕಾನ್ ಕಾಣಿಸ್ತಾ ಇದೆ, ಆದ್ದರಿಂದ ಇದರಲ್ಲಿ ನಾನು ಮಾಡೋಕೆ ಆಗೋದಿಲ್ಲ ಸ್ನೇಹಿತರೆ. ನಾನು ಇದೇ ಪ್ರಶ್ನೆ ಪತ್ರಿಕೆಯನ್ನ ಬೇರೆಯವರ ಮೊಬೈಲ್ ಅಲ್ಲಿ ಅವರ ಲಾಗಿನ್ ಐಡಿಯಲ್ಲಿ ಮಾಡಿ ತೋರಿಸ್ತೀನಿ. ಸೊ ಇಷ್ಟ ಆದ್ಮೇಲೆ ಪ್ರಶ್ನೆ ಪತ್ರಿಕೆ ನಿಮ್ಮ ಮೇಲ್ ಐಡಿಗೆ ಬರುತ್ತೆ. ಸೊ ನಿಮ್ಮ ಮೇಲ್ ಐಡಿಯನ್ನ ಕೊಡಬೇಕಾಗಿರೋದು ಇಲ್ಲಿ ತುಂಬಾ ಅವಶ್ಯಕ, ಅತ್ಯವಶ್ಯಕ. ನೀವು ಕೊಟ್ಟಿಲ್ಲ ಅಂದ್ರೆ ರೆಡ್ ಮಾರ್ಕ್ ಅಲ್ಲಿ ಅದು ತೋರಿಸ್ತಾ ಇರ್ತದೆ. ಇಮೇಲ್ ಅಡ್ರೆಸ್ ಮೇಲೆ ಇಲ್ಲೊಂದು ಪುಟಾಣಿ ಸ್ಟಾರ್ ಇದೆ, ರೆಡ್ ಸ್ಟಾರ್. ಈ ಸ್ಟಾರ್ ಏನ್ ಹೇಳುತ್ತೆ ಅಂದ್ರೆ ಇಮೇಲ್ ಅಡ್ರೆಸ್ ಕೊಟ್ರೇನೆ ಮುಂದೆ ನೀವು ಕೆಲಸ ಮಾಡಬಹುದು ಅನ್ನೋದನ್ನ ತೋರಿಸ್ತದೆ. ಸೊ ಇಲ್ಲಿ ಇಮೇಲ್ ಅಡ್ರೆಸ್ ಅನ್ನ ಫಸ್ಟೇ ಟೈಪ್ ಮಾಡಿಬಿಡಿ.
ಟೈಪ್ ಮಾಡಿದ ಮೇಲೆ ಲಾಸ್ಟಿಗೆ ನೀವು ಇಲ್ಲಿ ಸಬ್ಮಿಟ್ ಕೊಡ್ತೀರಾ. ಇದು 9 ಪ್ರಶ್ನೆಗಳು ಆದ್ಮೇಲೆ ನೀವು ಸಬ್ಮಿಟ್ ಕೊಡ್ತೀರಾ. ಸಬ್ಮಿಟ್ ಕೊಟ್ಟಮೇಲೆ ನೀವು ಕೊಟ್ಟಂತ ಮೇಲ್ ಐಡಿಗೆ ನೀವು ಸೆಲೆಕ್ಟ್ ಮಾಡಿರುವಂತಹ ಪ್ರಶ್ನೆಗಳು ಬಂದಿರ್ತವೆ, ಅಲ್ಲಿ ನೀವು ಅದನ್ನ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡು ಆದ್ಮೇಲೆ ಆ ಪ್ರಶ್ನೆ ಪತ್ರಿಕೆಯನ್ನ ನೀವು ನಿಮ್ಮ ಮೊಬೈಲ್ಗೆ ಅಥವಾ ನಿಮ್ಮ ಪಿಸಿಗೆ ನಿಮ್ಮ ಲ್ಯಾಪ್ಟಾಪ್ಗೆ ನೀವು ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತೆ ಅದನ್ನ ನೀವು ತರಗತಿ ಕೋಣೆಯಲ್ಲಿ ಉಪಯೋಗಿಸ್ಬೋದು. ಸೊ ಇದು ಆನ್ಲೈನ್ ಕ್ವಶನ್ ಪೇಪರ್ ಬಗ್ಗೆ ಆಯ್ತು. ಇನ್ನು ನೆಕ್ಸ್ಟು ನಾನು ಹೊಸ ಪ್ಯಾಟರ್ನ್ ಅಲ್ಲಿ 80 ಅಂಕಗಳಿಗೆ ಮಿಡ್ ಟರ್ಮ್ ಕ್ವಶನ್ ಪೇಪರ್ ಅನ್ನ ಮಾಡಿಕೊಡ್ತೀನಿ. ಸೊ ಅಲ್ಲಿವರೆಗೂ FA1ಗೆ ಈ ಕ್ವಶನ್ ಪೇಪರ್ ಅನ್ನ ನೀವು ಉಪಯೋಗಿಸ್ಕೋತೀರಾ. ಸ್ವಲ್ಪ ಸ್ಟೈಲಿಶ್ ಆಗಿರುತ್ತೆ, ಮಕ್ಕಳಿಗೆ ಪ್ರಿಂಟೆಡ್ ಕ್ವಶನ್ ಪೇಪರ್ ಕೊಟ್ರೆ ಒಂದು ಇಂಪ್ರೆಷನ್ ಚೆನ್ನಾಗಿರುತ್ತೆ, ಬರೆಯೋದಿಕ್ಕೆ ಮೋಟಿವೇಟ್ ಆಗ್ತಾರೆ. ಯಾವುದೋ ಒಂದು ಹಾಳೆಯಲ್ಲಿ ಬರೆದ್ಬಿಟ್ಟು ಬೋರ್ಡ್ ಮೇಲೆ ಮಕ್ಕಳ ಹತ್ರನೇ ಬರೆಸಿ ಅಥವಾ ನಾವೇ ಬರೆದು ಆ ಮಕ್ಕಳಿಗೆ ಅದನ್ನ ಆನ್ಸರ್ ಬರೀರಿ ಅಂದ್ರೆ ಅಷ್ಟೊಂದು ಪ್ರಿಸೈಸ್ ಅಥವಾ ಮೋಟಿವೇಟೆಡ್ ಅಥವಾ ಆ ಅಟ್ಮಾಸ್ಫಿಯರ್ ಇರೋದಿಲ್ಲ, ಪರೀಕ್ಷೆಯ ಒಂದು ವಾತಾವರಣ ಇರೋದಿಲ್ಲ ಅಂತ ನಾವು ಹೇಳ್ಬೋದು. ಸೊ ಯಾವುದೇ ಒಂದು ಗುರಿಯನ್ನ ನಾವು ಸಾಧಿಸ್ಬೇಕು ಅಂತ ಹೇಳಿದ್ರೆ ನಾವು ಆಯ್ಕೆ ಮಾಡಿಕೊಳ್ಳುವಂತಹ ದಾರಿನೂ ಕೂಡ ಅಷ್ಟೇ ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇರಬೇಕು. ಸೊ ನಾವು FA1 ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಎಕ್ಸಾಕ್ಟ್ಲಿ FA1 ತರಾನೇ ಇರಬೇಕು. ಹಾಗೆ ನೀವು FA1 ತರ ಪರೀಕ್ಷೆ ಮಾಡಬೇಕು ಅಂದ್ರೆ ಈ ಪ್ರಶ್ನೆ ಪತ್ರಿಕೆಯನ್ನ ನೀವು ಖಂಡಿತ ಉಪಯೋಗಿಸ್ಕೊಳ್ಳಿ, ನೀವು ಉಪಯೋಗಿಸ್ಕೊಳ್ತೀರಿ ಅಂತ ನಾನು ನಂಬ್ತಾ ಇದ್ದೀನಿ. ಜೊತೆಗೆ ಮುಂದೆ ಮಿಡ್ ಟರ್ಮ್ ಕ್ವಶನ್ ಪೇಪರ್ ಮುಂದಿನ ವಾರದಲ್ಲಿ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಸ್ನೇಹಿತರೆ. ಸ್ನೇಹಿತರೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, www.learnlikeachild1.blogspot.com ಅನ್ನು ಓಪನ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ನಿಮಗೆ ಕಾಣಿಸ್ತದೆ. ನೀವು ಹಾಗೆ ಸ್ಕ್ರಾಲ್ ಮಾಡ್ತಾ ಹೋದಾಗ ಮೊದಲೇ ಆರ್ಟಿಕಲ್ ಕಾಣಿಸ್ತಾ ಇದೆ, ಫಸ್ಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಇನ್ ಕನ್ನಡ, ಕ್ಲಿಕ್ ಹಿಯರ್ ಟು ಗೆಟ್ ಕ್ವಶನ್ ಪೇಪರ್ ಫಾರ್ ಫಾರ್ಮೇಟಿವ್ ಅಸೆಸ್ಮೆಂಟ್, ಫಸ್ಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಇನ್ ಇಂಗ್ಲಿಷ್ ಅಂತ ಎರಡು ಇದೆ. ಈ ಎರೋ ಮೇಲೆ ನೀವು ಕ್ಲಿಕ್ ಮಾಡ್ತೀರ. ಮಾಡಿದಾಗ ಪುನಃ ಅದೇ ಇಂಟರ್ಫೇಸ್ ಬರುತ್ತೆ, ಬಟ್ ಆರ್ಟಿಕಲ್ ಕೆಳಗಡೆ ಚೇಂಜ್ ಆಗಿರ್ತದೆ, ಈ ರೀತಿ ಬಂದಿರ್ತದೆ. ಅದನ್ನ ಮುಟ್ಟಬೇಡಿ. ಕೆಳಗಡೆ ಬಂದ್ರೆ ಇಮೇಲ್ ಅಡ್ರೆಸ್ ಅಂತ ಇದೆ, ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ಅನ್ನ ಹಾಕಿ. ಸದ್ಯಕ್ಕೆ ನಾನು ಒಂದು ಇಮೇಲ್ ಅಡ್ರೆಸ್ ಅನ್ನ ಇಲ್ಲಿ ಬರೀತೀನಿ. ಒಂದು ಇಮೇಲ್ ಅಡ್ರೆಸ್ ಅನ್ನ ನಾನು ಕೊಟ್ಟೆ, ಯಾಕೆಂದ್ರೆ ಇಮೇಲ್ ಅಡ್ರೆಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಫಾರ್ಮ್ ಸಬ್ಮಿಟ್ ಆಗೋದಿಲ್ಲ. ಆದ್ದರಿಂದ ಸೊ ಕ್ವಶನ್ ನಂಬರ್ 1, ನಿಮ್ಗೆ 6 ಪ್ರಶ್ನೆ ಇದೆ. ನಿಮ್ಗೆ ಇದರಲ್ಲಿ ಇಷ್ಟವಾಗಿರುವಂತಹ ಪ್ರಶ್ನೆಯನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಈಗ ಸುಮ್ಮನೆ ರ್ಯಾಂಡಮ್ ಆಗಿ ಹಾಕೊಂಡು ಹೋಗ್ತೀನಿ. ನೋಡಿ, ನಾನು ಮೊದಲೇ ಕ್ವಶನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡೆ. ಎರಡನೇ ಕ್ವಶನ್ ಅಲ್ಲಿ ಎರಡನೇ ಆಪ್ಷನ್ಗೆ ನಾನು ಕ್ಲಿಕ್ ಮಾಡಿದೆ. ಹಾಗೆ ಮೂರನೇ ಕ್ವಶನ್ ಅಲ್ಲಿ ಯಾವುದೋ ಒಂದು ರ್ಯಾಂಡಮ್ ಆಗಿ ಕ್ಲಿಕ್ ಮಾಡಿದೆ. ಅದೇ ರೀತಿ ನಾಲ್ಕನೇ ಕ್ವಶನ್ಗೂ ಕ್ಲಿಕ್ ಮಾಡಿದೆ. ಐದನೇ ಕ್ವಶನ್ ಅನ್ನ ಬಿಟ್ಬಿಡೋಣ, ಬಿಟ್ಟರೆ ಏನಾಗುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಆರನೇ ಕ್ವಶನ್ ಅಲ್ಲೂ ಕೂಡ ಕ್ಲಿಕ್ ಮಾಡಿದೆ. ಏಳನೇ ಕ್ವಶನ್ ಕ್ಲಿಕ್ ಆಯ್ತು, 8 ಸೆಲೆಕ್ಟ್ ಆಯ್ತು, 9 ಸೆಲೆಕ್ಟ್ ಆಯ್ತು. ಈಗ ಮುಂದಿನ ಕೆಲಸ ಏನು ಅಂದ್ರೆ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ರೆ ಏನಾಗುತ್ತೆ ನೋಡೋಣ. ನೋಡಿ, ಐದನೇ ಕ್ವಶನ್ ನೀವು ಮಾಡಿಲ್ಲ ಅಂತ ತೋರಿಸ್ತಾ ಇದೆ. ಸೊ ಈ ರೀತಿ ಇನ್ ಕೇಸ್ ನೀವು ಮರೆತರೂ ಕೂಡ ಸಿಸ್ಟಮ್ ನಿಮ್ಗೆ ರಿಮೈಂಡರ್ ಕೊಡುತ್ತೆ, ಯೋಚನೆ ಇಲ್ಲ. ಓಕೆ, ಇವಾಗ ನಾವು ಐದನೇ ಪ್ರಶ್ನೆ ಟ್ರೈ ಮಾಡಿದ್ವಿ, ಕೊಟ್ವಿ ಒಂದು ಆಪ್ಷನ್, ಎಲ್ಲಾ ಪ್ರಶ್ನೆಗಳನ್ನ ಕೊಟ್ಟಿದೀವಿ. ನೆಕ್ಸ್ಟ್ ಆಪ್ಷನ್ ಏನು ಅಂದ್ರೆ ಸಬ್ಮಿಟ್. ಸಬ್ಮಿಟ್ ಮೇಲೆ ನಾನು ಕ್ಲಿಕ್ ಮಾಡಿದೆ. ಸಬ್ಮಿಟ್ ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬೀನ್ ರೆಕಾರ್ಡೆಡ್ ಅಂತ ಬಂತು. ಸಬ್ಮಿಟ್ ಅನದರ್ ರೆಸ್ಪಾನ್ಸ್, ಇನ್ನೊಂದು ಬೇಕು ಅಂತ ಹೇಳಿದ್ರೆ ನೀವು ಇನ್ನೊಂದು ಕ್ವಶನ್ ಪೇಪರ್ಗೆ ಪುನಃ ಮಾಡಬಹುದು, ಬಟ್ ಬೇಡ ಅಂತ ಹೇಳಿದ್ರೆ ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬೀನ್ ರೆಕಾರ್ಡೆಡ್ ಅಂತ ಬಂತು. ನೀವು ಕ್ಲಿಕ್ ಮಾಡಿದ್ದೀರಲ್ಲ, ನೀವು ಟಿಕ್ ಮಾಡಿರುವಂತ ಎಲ್ಲಾ ಪ್ರಶ್ನೆಗಳು ನೀವು ಕೊಟ್ಟಂತ ಮೇಲ್ಗೆ ಈಗ ಹೋಗಿರ್ತವೆ. ಹೋಗಿರ್ತಾವಾ ಅನ್ನೋದನ್ನ ನಾವೀಗ ಇಲ್ಲೇ ಚೆಕ್ ಮಾಡೋಣ ಸ್ನೇಹಿತರೆ. ನಾನು ಈ ಇಂಟರ್ಫೇಸ್ ಅನ್ನ ಕ್ಲೋಸ್ ಮಾಡ್ತೀನಿ. ಮಾಡಿ ಈಗ ಜಿಮೇಲ್ಗೆ ಹೋಗೋಣ. ಎಸ್, ಇಲ್ಲಿದೆ ಜಿಮೇಲ್. ಜಿಮೇಲ್ಗೆ ಹೋದ್ರೆ ನೋಡಿ, ಫಸ್ಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ ನ್ಯೂ ಫಾರ್ಮ್ ರೆಸ್ಪಾನ್ಸ್ ನೋಟಿಫಿಕೇಶನ್ ಅಂತ ಬಂದಿದೆ, PDF 1 ಅಂತ ಇದೆ ಇಲ್ಲಿ. ಸೊ ನಾನೀಗ ಅದ್ರ ಮೇಲೆ ಕ್ಲಿಕ್ ಮಾಡಿದೆ.
ಫೆಚಿಂಗ್ ಅಟ್ಯಾಚ್ಮೆಂಟ್ ಅಂತ ತೋರಿಸ್ತಾ ಇದೆ. ಒನ್ ಪಿ ಡಿ ಎಫ್ ಅಂತ ತೋರಿಸ್ತಾ ಇದೆ. ಒನ್ ಅಂದ್ರೆ ನಿಮ್ಮ ನಂಬರ್ ಎಷ್ಟನೇದ್ದು ಡೌನ್ಲೋಡ್ ಮಾಡ್ಕೊಳ್ಳೋದ್ರಲ್ಲಿ ಅಂತ. ನೀವು ಕ್ಲಿಯರ್ ಆಗಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಒಂದು ಬ್ಯೂಟಿಫುಲ್ ಆಗಿರುವಂತಹ ಪ್ರಶ್ನೆ ಪತ್ರಿಕೆ ಅತ್ಯಂತ ನಿಖರತೆಯಿಂದ ಕೂಡಿದೆ. ನೀವು ಸೆಲೆಕ್ಟ್ ಮಾಡಿರುವಂತಹ 9 ಪ್ರಶ್ನೆಗಳು ಇಲ್ಲಿ ಕಾಣಿಸ್ತಾ ಇದ್ದಾವೆ. ಇದು ನಿಮಗೆ ಬೇಕಾಗಿರುವಂತಹ ಅತ್ಯಂತ ಟೆಕ್ನಿಕಲಿ ಸೂಪರ್ ಫಿಟ್ ಕ್ವಶನ್ ಪೇಪರ್. ಇದನ್ನು ಉಪಯೋಗಿಸ್ಕೊಂಡು ನೀವು ಆರಾಮಾಗಿ ಎಕ್ಸಾಮ್ ಮಾಡಬಹುದು ಸ್ನೇಹಿತರೆ. ವಿಡಿಯೋ ನಿಮಗೆ ಹೇಗನ್ನಿಸ್ತು, ಜೊತೆಗೆ ಕ್ವಶನ್ ಪೇಪರ್ ಕ್ವಾಲಿಟಿ ಹೇಗನ್ನಿಸ್ತು, ಕ್ವಾಲಿಟಿ ಬಗ್ಗೆ ತುಂಬಾನೇ ಕ್ರಿಟಿಸೈಸ್ ಮಾಡಿ, ವಿಮರ್ಶೆ ಮಾಡಿ. ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ಬರೀರಿ, ನಾನು ಎಲ್ಲಿ ಮಿಸ್ಟೇಕ್ ಆಗಿರ್ತದೋ ಅಲ್ಲಿ ಸರಿ ಮಾಡ್ಕೋತೀನಿ. ಜೊತೆಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಜೊತೆಗೆ ಇಷ್ಟ ಆದ್ರೆ ಥಮ್ಸ್ ಅಪ್ ಕೊಡಿ, ಬೆಲ್ ನೋಟಿಫಿಕೇಶನ್ ನ ಮರೀದಿರ ಆನ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಮುಂದಿನ ನೋಟಿಫಿಕೇಶನ್ ನಿಮ್ಗೆ ಬರೋದಿಲ್ಲ ಸ್ನೇಹಿತರೆ. ಸೊ ಮುಂದಿನ ಮಿಡ್ ಟರ್ಮ್ ಕ್ವಶನ್ ಪೇಪರ್ ವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.